ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಶ್ರೀ ಹೆಲ್ಪ್ಫುಲ್. ತಿಂತ 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 3 ದಿವಸದಲ್ಲಿ 3 kg ತೂಕನ ಇಳಿಸ್ಕೊಂಡಿದ್ದಾರೆ ನನ್ನ ಕ್ಲೈಂಟ್. ಅದು 54ನೇ ವರ್ಷದಲ್ಲಿ. ಏಜ್ ಲಿಮಿಟ್ ಇಲ್ಲದೆ ನೀವು ತೂಕನ ಇಳಿಸ್ಕೊಬಹುದು ತಿಂತ ತಿಂತ ತಿಂತ. ಯಾರು ಬೇಕಿದ್ರೂ ಇಳಿಸ್ಬೋದಾ ಮೇಡಮ್ ತೂಕನ ಅಂತ ಹೇಳ್ತೀರಾ? 100% ಯಾರು ಬೇಕಿದ್ರೂ ತೂಕನ ಇಳಿಸ್ಬಹುದು. ಆದರೆ ನೀವು ನೆನ್ಪಿಟ್ಕೊಬೇಕು, ತುಂಬ ಜನ ವರ್ಕೌಟ್ ಮಾಡಿಬಿಟ್ರೆ ವೆಯ್ಟ್ ಲಾಸ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಊಟ ಎಲ್ಲ ಬಿಟ್ಟು ಊಟ ಎಲ್ಲ ಕಡಿಮೆ ಕಡಿಮೆ ತಿನ್ಕೊಂಡು ಓನ್ಲಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಮಾರ್ನಿಂಗ್ 1-3 hours, ಈವ್ನಿಂಗ್ 1-3 hours. ಹೀಗೆ ಮಾಡೋದ್ರಿಂದ ಬಾಡಿ ಫುಲ್ ವೀಕ್ ಆಗಿಬಿಡುತ್ತೆ. ಓನ್ಲಿ ಎಕ್ಸಸೈಸಿಂದ ವೆಯ್ಟ್ ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ತಕ್ಕನಾಗಿ ನೀವು ಚೆನ್ನಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕಾಗತ್ತೆ. ನಮ್ಮ ಡಯಟ್ ಪ್ಲಾನಲ್ಲಿ ನಿಮಗೆ ಜಸ್ಟ್ 20% ಕೂಡ ವರ್ಕೌಟ್ ಇರೋದಿಲ್ಲ, 80% ತಿನ್ನೋದೇ ಇರುತ್ತೆ. ಇದೇ ಕರೆಕ್ಟಾದ ಕ್ರಮ. ನೀವು 20% ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿ, 80% ಪರ್ಫೆಕ್ಟ್ ಡಯಟ್ ಮಾಡ್ಕೊಳ್ಳಿ. ಸೊ 100% ರಿಸಲ್ಟ್ನ ಅಚೀವ್ ಮಾಡ್ಕೊತೀರಾ, ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ. ಸೊ ನನ್ನ ಕ್ಲೈಂಟ್ ರಿಸಲ್ಟ್ನ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ, ಬನ್ನಿ ಗೈಸ್. ಹಲೋ ಹಲೋ, ಜೈ ಶ್ರೀಮಾ. ಹೇಳಿ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ? ತಗೊಂಡಿದ್ದೀನಿ. ಓಕೆ, ಎಷ್ಟು ದಿನ ಆಯ್ತು ಸ್ಟಾರ್ಟ್ ಮಾಡಿ, ಎಷ್ಟು ವೆಯ್ಟ್ ರಿಲೀಸ್ ಆಗಿದೆ? ನಮ್ದು ವೆಯ್ಟ್ ಬಂದು 2.8 kg, ಸೇ ರೌಂಡ್ ಅಬೌಟ್ 3 kg. ಇಂಚಸ್ ಲಾಸ್ ಆತು. ಆಮ್ಯಾಗ ಇವಾಗ ಒಂದ್ 2-3 days ಅಲ್ಲಿ ವೆಯ್ಟ್ ಲಾಸ್ ಆಗ್ತಾ ಇದೆ. 2-3 days ಅಲ್ಲಿ ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿದೆ? 2.8 kg. 2-3 days ಅಲ್ಲಿ 2.8 kg. 3 kg ಇಡೀರಿ, 3 kg. 3 kg ರೆಡ್ಯೂಸ್ ಆಗಿದೆಯಾ? ಹೌದೌದು. 3 days ಅಲ್ಲಿ 3 kg. 3 days ಅಲ್ಲಿ 3 kg. ಓಕೆ, ಹೇಗ್ ಅನಿಸ್ತಾ ಇದೆ ಜಯಶ್ರೀಮಾ ಫೀಲಿಂಗ್? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಅನ್ಕೊಂಡಿದ್ರ ನೀವು 3 days ಅಲ್ಲಿ 3 kg? ಅನ್ಕೊಂಡಿದ್ದಿಲ್ಲ ನಾನು. ನನ್ಗೆ ವೆಯ್ಟ್ ಲಾಸ್ ಆಗ್ತಾನೆ ಇಲ್ಲ ಆಗ್ತಾನೆ ಇಲ್ಲ ಅನ್ಕೋತಿದ್ದೆ, ಬಟ್ ಇವಾಗ ಅನಿಸ್ತಾ ಇದೆ. ಐ ಆಮ್ ಫೀಲಿಂಗ್ ಬೆಟರ್. ಓಕೆ ಓಕೆ, ವೆರಿ ಗುಡ್. ಮತ್ತೆ ಇದರ ಜೊತೆ ಏನಾದ್ರೂ ಚೇಂಜಸ್ ಆಗಿದೆಯಾ ಬಾಡಿಲಿ? ಬಾಡಿಯಲ್ಲಿ ಇದು ಇಚಿಂಗ್ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಆಮೇಲೆ ಇದು ಸ್ಕಿನ್ ಸ್ವಲ್ಪ ಗ್ಲೋ ಆಗಿದೆ. ಓಕೆ, ಮತ್ತೆ ಪೇನ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಬಹಳ ಮೊದಲು ನಂಗೆ ಜಾಯಿಂಟ್ ಪೇನ್ ತುಂಬಾ ಇತ್ತು, ಇವಾಗ ಕಡಿಮೆ ಆಗಿದೆ. ಓಕೆ, ವೆರಿ ಗುಡ್, ವೆರಿ ಗುಡ್ ರಿಸಲ್ಟ್ ಜಯಶ್ರೀಮಾ. ನ್ಯಾಚುರಲ್ ಆಗಿ? ಹೌದು, ನ್ಯಾಚುರಲ್ ಆಗಿ. ಓಕೆ, ವೆರಿ ಗುಡ್, ವೆರಿ ಪ್ರೌಡ್ ಅನಿಸ್ತಾ ಇದೆಯಾ ಜಯಶ್ರೀಮಾ ನಿಮ್ಗೆ? ಸಾರಿ, ವೆರಿ ಗುಡ್ ರಿಸಲ್ಟ್ ನನಗೆ. ಯೆಸ್, ವೆರಿ ಗುಡ್ ರಿಸಲ್ಟ್ ಅನಿಸ್ತಾ ಇದೆ. ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ, ಅನಿಸ್ತಾ ಇದೆ. ಓಕೆ ಗುಡ್. ಜಯಶ್ರೀಮಾ, ಜಯಶ್ರೀಮಾ, ನಮ್ಮ ಚಾನೆಲ್ ಫಾಲೋ ಮಾಡೋರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಯಟ್ ಪ್ಲಾನ್ ಬಗ್ಗೆ? ಶ್ಯೂರ್, ವೈ ನಾಟ್ ಹೇಳಿ. ಹೇಳ್ತೀನಿ ನಾನು. ಹೇಳ್ಬೇಕಂದ್ರೆ ಪದ್ಮಶ್ರೀ ಪ್ಲಾನ್ ತಗೊಂಡು ಪದ್ಮದಂಗೆ ಪದ್ಮದ ಕಮಲ್ ಹೂವಿನಂಗೆ ಅರಳಿ, ಪದ್ಮಾಸನ ಹಾಕೊಂಡು ಕಮಲ್ ಹೂ ತರ ಅರಳ್ಬೇಕು ನಿಮ್ ದೇಹ. ಕಮಲು ಅಂದ್ರೆ ಹೆಂಗಿರುತ್ತದೆ ಗೊತ್ತಾ? ಫುಲ್ ಅಳ್ಕೊಂಡು ಖುಷಿ ಖುಷಿಯಾಗಿರ್ತದಲ್ಲ, ಹಂಗೆ ನಮ್ ದೇಹವಾದ ಅಂಗಾಂಗಗಳೆಲ್ಲೂ ಖುಷಿ ಖುಷಿಯಾಗಿ ಇರ್ತಾವ. ಓಕೆ ಓಕೆ, ವೆರಿ ಗುಡ್, ವೆರಿ ಗುಡ್ ಜಯಶ್ರೀಮಾ. ನೀವ್ ಹೇಳಿದ್ರಿ ಡಯಟ್ ಮಾಡೋಕ್ಕೂ ಮುಂಚೆ ಪದ್ಮಾಸನ ಹಾಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇವತ್ತು ಹಾಫ್ ಪದ್ಮಾಸನ ಹಾಕಿದ್ದೇನೆ. ವೆರಿ ಗುಡ್, ವೆರಿ ಗುಡ್ ಜಯಶ್ರೀಮಾ. ಅರ್ಧ ಪದ್ಮಾಸನ ಹಾಕಿದ್ದೇನೆ. ಆಮೇಲೆ ನಮ್ಮಲ್ಲಿ ತುಂಬಾ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಸರ್ವ್ ಮಾಡಿಸ್ತಾರೆ, ಬಟ್ ಐ ಫೀಲ್ ವೆರಿ ಬೆಟರ್. ಮೊದ್ಲಿನ ಆಸನ ಬರ್ತಿತ್ತಿಲ್ಲ, ಅವು ಇವೆಲ್ಲ ಬರತ್ತಾವ ಆಸನಗಳೆಲ್ಲ. ಓಕೆ ಓಕೆ, ವೆರಿ ಗುಡ್, ವೆರಿ ಗುಡ್. ಫ್ಲೆಕ್ಸಿಬಲ್ ಆಗಿದೆ ಬಾಡಿ, ಸ್ವಲ್ಪ ಮೊಣಕಾಲು ಕಡಿಮೆ ಆಗಿದೆ, ಇದು ಉದ ಜಾಸ್ತಿ ಆಗಿತ್ತಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಓಕೆ ಜಯಶ್ರೀಮಾ, ಎಲ್ಲ ತಿನ್ಕೊಂಡ್ ತಿನ್ಕೊಂಡ್ ತಾನೇ ವೆಯ್ಟ್ ರೆಡ್ಯೂಸ್ ಆಗ್ತಾ? ಹೌದೌದು, ಐ ಆಮ್ ಎಂಜಾಯಿಂಗ್ ದ ಥಿಂಗ್ಸ್ ವಾಟ್ ಯು ಆರ್ ಗಿವಿಂಗ್ ಮೀ. ತಿನ್ಕೊಂಡ್ ತಿನ್ಕೊಂಡ ಇದು ಮಾಡಿ. ನಮ್ ಹುಡುಗರು ಅಂತಿರ್ತಾರೆ, ಎಷ್ಟ್ ತಿಂತಿ ಯಾವಾಗ ಕಡಿಮೆ ಆಗ್ಬೇಕು ನಿನ್ ವೆಯ್ಟ್, 3 ಹೊತ್ತು ತಿನ್ಕೊಂಡಿರ್ತಿ ಅಂತಾರ. ನಾನ್ ಆಕ್ಚುಲಿ ಫಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಿರ್ಲಿಲ್ಲ ಪದ್ಮಶ್ರೀ, ಮಾಡ್ತೇ ಇರ್ಲಿಲ್ಲ ನಾನು. ಮಧ್ಯಾಹ್ನ ಒಂದ್ ಡೈಟ್ ಅಂದ್ರೆ ನಂದು ಮಧ್ಯಾಹ್ನ ಊಟ ಮಾಡೋದು, ರಿಚ್ ಫುಡ್ ತಿನ್ಬಿಡ್ತಿದ್ದೆ. ನೈಟ್ ಏನ್ ಎಷ್ಟು ಬೇಕಷ್ಟ ಒಂದ್ ಇಟ್ ತಿಂದ ಇದು ಮಾಡ್ತಿದ್ದೆ, ಬಟ್ ಆದ್ರೂ ನಂಗೆ ವೆಯ್ಟ್ ಏನು ಇದಾಗ್ತಿರ್ಲಿಲ್ಲ. ಬಟ್ ನಿಮ್ದು ತಿನ್ಕೊಂಡ್ ತಿನ್ಕೊಂಡ್ ವೆಯ್ಟ್ ಲಾಸ್ ಆಗ್ತೇ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್, ತುಂಬಾ ಚಲೋ ಅನಿಸ್ತೈತಿ.
ಓಕೆ ಓಕೆ ವೆರಿ ಗುಡ್ ಜಯಶ್ರೀ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್, ಗಾಡ್ ಬ್ಲೆಸ್ ಯು ಆಲ್ ದ ವೇ. ಥ್ಯಾಂಕ್ ಯು ಸೋ ಮಚ್ ಜಯಶ್ರೀ ಮಾ. ಥ್ಯಾಂಕ್ ಯು. 3 ಇಂಚ್ ಲಾಸ್ ಆಗಿದ್ರೆ ತ್ರೀ ತ್ರೀ ಇಂಚ್ ಇಂಚ್ 3 ಇಂಚ್ ಲಾಸ್ ಆಯ್ತು. ವೆರಿ ಗುಡ್ ವೆರಿ ಗುಡ್ ಜಯಶ್ರೀ ಮಾ, ಟ್ರಂಕ್ ಥ್ಯಾಂಕ್ ತ್ರೀ ಯು. ಇಂಚ್ ಲಾಸ್ ಆಗಿದೆ, ವೇಟ್ ಬಂದು 3 kg ಲಾಸ್ ಆಗಿದೆ. ಓಕೆ ಓಕೆ, ಹಾಗಾದ್ರೆ ಡ್ರೆಸ್ಸಸ್ ಎಲ್ಲಾನು ಲೂಸ್ ಆಗಿರತ್ತೆ ಅಲ್ವಾ? ಹಾ, ಲೂಸ್ ಆಗಿದೆ. ಬ್ಲೌಸ್ ಮೊನ್ನೆ ಹಾಕೊಂಡೆ, ಹಾಕೊಂಡು ಸಡ್ಲ್ ಅನಿಸ್ತು. ನಾ ಎಲ್ಲಿ ಯಾರ ಕಡೆ ಹೊಲ್ಸಿದ್ದಿ, ಚೆನ್ನಾಗಿ ಹೊಲ್ದಿಲ್ಲ ಅಂತ ನಮ್ಮ ಮನೆಯವ್ರ ಅಂದ್ರು. ನಾಂದೆ ಚೆನ್ನಾಗಿ ಹೊಲ್ದಿದ್ದೇ ಇದೆ, ಇದು ಪದ್ಮಶ್ರೀ ಅವ್ರದ್ದು ಪ್ರಭಾವ ಇದೆ ಅಂದೆ. ಅವ್ರ ಡೈಟ್ ಪ್ಲಾನ್ ಪ್ರಭಾವ ಇದೆ. ಓ ಹೌದಲ್ಲ, ನೀವ್ ವೇಟ್ ಲಾಸ್ ತಗೊಳದ ಇಲ್ಲ ಅಂತಂದ್ರು. ಓಕೆ 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 ಜಯಶ್ರೀ ಮಾ, ಇನ್ನೂ ಚೆನ್ನಾಗಿದೆ. ಹ್ಯಾಪಿ ಆಗಿ ಹೋಗ್ತೀರಾ. ಜಸ್ಟ್ 3 ಡೇಸ್ ಅಲ್ಲಿ ಇಷ್ಟು ವಿಸಿಬಲ್ ರಿಸಲ್ಟ್ ಇದೆ ಅಂದ್ರೆ, ಯಾ ಇನ್ನು ಯಾ ಐ 15 ಡೇಸ್ ವಾಂಟ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನೀವು ತುಂಬಾ ಹ್ಯಾಪಿ ಆಗಿ ಫೀಲ್ ಆಗ್ತೀರಾ. ಐ ಶುಡ್ ಫೀಲ್ ಇಟ್. ಓಕೆ ಓಕೆ ಗುಡ್ ಗುಡ್ ಜಯಶ್ರೀ ಮಾ, ಬಾಯ್ ಬಾಯ್ ಓಕೆ, ಬೈ ಬೈ, ಸಿ ಯು. ಬಾಯ್ ಬಾಯ್. ಕೇಳ್ಕೊಂಬಂದ್ವಿ ಅಲ್ವಾ ಗೈಸ್, ನೋಡಿ 3 ದಿನದಲ್ಲಿ 3 kg ಇಳಿಸ್ಕೊಂಬಿಟ್ಟಿದ್ದಾರೆ. ಅದರ ಜೊತೆ ಚಿಕ್ಕ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಕಡಿಮೆ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇಷ್ಟೇ, ತಿಂತ ತಿಂತ ಏನೇ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿ, ಹೆಲ್ತ್ ಪ್ರಾಬ್ಲಮ್ಸ್ನ ಕೂಡ ಕಡಿಮೆ ಮಾಡಿಕೊಂಡು ಫ್ಯಾಟ್ ರೆಡ್ಯೂಸ್ ಆಗಿ ಫಿಟ್ ಆಗಿ ಹೆಲ್ತಿಯಾಗಿ ಇರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ಹೆಲ್ತಿಯಾಗಿ ಫ್ಯಾಟಿಂದ ಫಿಟ್ ಆಗಿ, ಅದು ನಿಮ್ಮ ಮನೆಯಿಂದ ನಿಮ್ಮ ಮನೆ ಊಟದಿಂದ. ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ ಸರ್ಕಲಲ್ಲಿ ಯಾರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಶೇರ್ ಮಾಡಿ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.